ಇನ್ನು ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬರುತ್ತೋ ಅವಾಗೆಲ್ಲ ಟಿಪ್ಪು ಮತ್ತು ಔರಂಗಜೇಬರ ಸಂತತಿ ಹುಟ್ಟುಕೊಳ್ಳುತ್ತೆ ರಾಜ್ಯದಲ್ಲಿ ಅಂತ ಸಂಸದ ತೇಜಸ್ವಿ ಸೂರ್ಯ. ಹಿಂದೂ ಕಾರ್ಯಕರ್ತರ ಮೇಲೆಯೇ ಕೇಸ್ ಹಾಕಿರೋದು ಯಾಕೆ? ಗಣೇಶನ್ ಕೂರಿಸೋದಕ್ಕೂ ಕರ್ನಾಟಕದಲ್ಲಿ ಸಾಧ್ಯ ಇಲ್ವಾ? ಬಾಂಗ್ಲಾ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಹಾಗಾದ್ರೆ ವ್ಯತ್ಯಾಸ ಏನು? ಗಣೇಶನ್ ಕೂರಿಸಿದ್ರೆ ಬೆಂಕಿ ಹಾಕಿಸಿ ಕಲ್ಲೊಡಿಸ್ತೀರಾ ಅಂತ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ ವಾಗ್ದಾಳಿ ಮಾಡಿದ್ದಾರೆ. ಮೊನ್ನೆಗಳಲ್ಲಿ ನಾವು ನೋಡಿದ್ದೀವಿ ನಾಗಮಂಗಲದಲ್ಲಿ ಯಾವ ರೀತಿ ಮೊಹಬ್ಬತ್ ಕಿ ದುಕಾನ್ನಿಂದ ಕಲ್ಲುಗಳು ಬಂದು ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಕೋಮು ಗಲಭೆ ಆಗಿರೋದನ್ನು ನಾವು ನೋಡಿದ್ದೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತು ಔರಂಗಜೇಬ್ನ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೊಡಿತಾರೆ. ಎಲ್ಲೂ ಇಲ್ಲದಲೇ ಇರುವಂಥ ಧೈರ್ಯ ಶಕ್ತಿ ಅವ್ರಿಗೆ ಬಂದ್ಬಿಡುತ್ತೆ. ಈ ನಾಗಮಂಗಲದ ಮೊಹಬ್ಬತ್ ಕಿ ದುಕಾನ್ನಲ್ಲೂ ಇದೇ ಆಗಿರುವಂಥದ್ದು. ಅಸಹ್ಯ ಅಂತಂದರೆ ರಾಜ್ಯದ ಗೃಹಮಂತ್ರಿಗಳು ಈ ಗಲಭೆಯನ್ನು ತಕ್ಷಣದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮುಂದೆ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ತೊಂದರೆಗಳಾಗದಲೆ ಇರೋ ರೀತಿ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಭರವಸೆಯನ್ನು ಸಮಾಜ ಕೊಡೋದ್ರ ಬಿಟ್ಟು ಇದೊಂದು ಅಲ್ಪ ಘಟನೆ, ಆಕಸ್ಮಿಕ ಘಟನೆ, ಇದೇನು ಬಹಳ ಸೀರಿಯಸ್ ಇಶ್ಯೂ ಅಲ್ಲ, ಇದೇನು ಗಂಭೀರ ಇಶ್ಯೂ ಅಲ್ಲ ಅನ್ನುವಂಥ ಭಾಷಣ ಮಾಡಿದ್ದಾರೆ. ನಾನು ನಿಮಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಪರಮೇಶ್ವರ್ ಸರ್, ನಿಮ್ಮ ಮನೆಯಲ್ಲಿ ನೀವು ಗಣಪತಿ ಕೂರಿಸ್ತಿರೋ ಇಲ್ವೋ ಗೊತ್ತಿಲ್ಲ, ಬಹುಶಃ ನೀವು ಸೆಕ್ಯುಲರ್ ಇರ್ಬೋದು, ಕೂರಿಸ್ದಲ್ಲೇ ಇರ್ಬೋದು, ಆದರೆ ನಿಮ್ಮ ಮನೆ ರೋಡ್ನಲ್ಲಿ ಯಾರಾದರೂ ಕೂರಿಸಿ ಅಲ್ಲಿಗೆ ಯಾರಾದರೂ ಬಂದು ಬೆಂಕಿ ಹಚ್ಚಿದ್ರೆ, ಅಲ್ಲಿ ಬಂದು ಟೈರ್ ಸುಟ್ಟರೆ, ನಿಮ್ಮ ಮನೆ ಮೇಲೆ ಕಲ್ಲು ಹೊಡೆದ್ರೆ ಅದನ್ನು ಅಲ್ಪ ಘಟನೆ ಅಂತ ಸುಮ್ಮನಿರ್ತೀರಾ ನೀವು? ನಿಮ್ಮ ಮನೆಯವರು ಹೊರಗಡೆ ನಡ್ಕೊಂಡು ಹೋಗುವಂಥ ಟೈಮ್ನಲ್ಲೋ, ಕಾರ್ನಲ್ಲೆಲ್ಲೋ ಹೊರಗಡೆ ಹೋಗುವಂಥ ಟೈಮ್ನಲ್ಲೋ ಯಾರೋ ಬಂದು ಗೂಂಡಾಗರ್ದಿ ಮಾಡಿದ್ರೆ ಇದೊಂದು ಆಕಸ್ಮಿಕ ಅಲ್ಪ ಘಟನೆ ಅಂತ ಹೇಳಿ ಸುಮ್ಮನಾಗ್ತೀರಾ ನೀವು?